ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್ ಇವತ್ತಿನ ವೀಡಿಯೋದಲ್ಲಿ ಡೀಕ್ಲೆಟ್ರಿಂಗ್ ಆ್ಯಂಡ್ ಆರ್ಗನೈಸೇಷನ್ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಅನ್ನೋದು ಆ ಒಂದು ಮನೆಯ ಒಳಗಡೆ ಇರುವಂತಹ ಗೃಹಿಣಿಗೆ ಮಾತ್ರ ಗೊತ್ತಾಗಿರುತ್ತೆ ಮೇಲಿಂದ ಮೇಲೆ ಮಾತ್ರ ಕ್ಲೀನ್ ಮಾಡಿದ್ರೆ ತಕ್ಷಣಕ್ಕೆ ಮನೆ ನೀಟಾಗಿ ಕಾಣ್ಬೋದೇ ಹೊರತು ಮನೆಯ ಒಳಗಡೆ ಇರೋವಂತಹ ಎಲ್ಲ ಕಡೆ ಕೂಡ ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿದೆ ಅಂತ ಅರ್ಥ ಅಲ್ಲ ಸೊ ಹಾಗಾದರೆ ಬೇರೆಯವರ ನೋಟಕ್ಕೆ ಮಾತ್ರ ಮನೆ ಕ್ಲೀನ್ ಮಾಡೋದಾ ಅಥವಾ ನಮ್ಮ ಮನಸ್ಸಿಗೂ ಕೂಡ ಖುಷಿ ಕೊಡೋ ರೀತಿಯಲ್ಲಿ ನಮ್ಮ ಮೈಂಡಿನ ಕಾಮಾಗಿಟ್ಕೊಳ್ಳೋ ರೀತಿಯಲ್ಲಿ ಮನೇನ ನೀಟಾಗಿಟ್ಕೊಳ್ಳೋದ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮನೆ ಒಳಗಡೆ ಕೂಡ ನೀಟಾಗಿರಬೇಕು ಅನ್ನೋದಾದರೆ ನಾವು ಯಾವ ರೀತಿ ಡಿಕ್ಲೇಟರಿಂಗ್ ಇರ್ಬೋದು ಆರ್ಗನೈಸೇಷನ್ನ ಮಾಡ್ಬೋದು ಅನ್ನೋದನ್ನು ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೂ ಕೂಡ ಈ ಒಂದು ಮಾಹಿತಿ ಅನ್ನೋದು ಇಷ್ಟ ಆಗ್ಬೋದು ಆದಷ್ಟು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರ ನೋಡ್ತಾ ಹೋಗಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವೇ ಫಸ್ಟಾಗಿ ನಾವು ವೀಡಿಯೋಸ್ನ ನೋಡ್ಬೋದು ಫಸ್ಟು ನಾನು ಸ್ಯಾರೀಸ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಫಂಕ್ಷನ್ ಟೈಮಲ್ಲಿ ಅಥವಾ ಟ್ರಾವೆಲ್ ಟೈಮಲ್ಲಿ ಹರಿ ಬರಿಯಲ್ಲಿ ನಾವು ಬಟ್ಟೆಗಳನ್ನ ಕಡೆ ಈ ಕಡೆ ಇಡಬೇಕಾದ್ರೆ ಈ ರೀತಿ ಆ ಕಡೆ ಬಟ್ಟೆ ಈ ಕಡೆ ಮತ್ತು ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಿರುವಂಥ ಬಟ್ಟೆಗಳು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಹಾಕ್ತಾ ಇರುತ್ತೆ ಅದನ್ನು ಆಗಾಗ ಡೀಕ್ಲೆಟರಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ ಯಾವ ಸ್ಯಾರಿ ಕರೆಕ್ಟ್ ಕಂಡೀಷನಲ್ಲಿದೆ ಮತ್ತು ಯಾವ ಸ್ಯಾರಿನ ಯಾವ ರೀತಿ ಇಡೋದ್ರಿಂದ ಡ್ಯಾಮೇಜ್ ಆಗ್ದಿರ ಇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ನಾನಿಲ್ಲಿ ಫಸ್ಟು ರೇಷ್ಮೆ ಸೀರೆಗಳನ್ನ ಜೋಡಿಸ್ತಾ ಇದ್ದೀನಿ ಈ ಒಂದು ಸೀರೆಗಳಿಗೆ ಸಂಬಂಧಪಟ್ಟಿರುವಂಥ ಬ್ಲೌಸಸ್ನ ಕೂಡ ಅದೇ ಸ್ಯಾರಿಯಲ್ಲೇ ಹಾಕಿ ಈ ರೀತಿಯಾಗಿ ಇಡ್ತೀನಿ ರೇಷ್ಮೆ ಸೀರೆಗಳನ್ನ ಆಗಾಗ ರೀಅರೇಂಜ್ ಅನ್ನೋದು ಮಾಡ್ತಾನೆ ಇರ್ತೀನಿ ಕೆಲವೊಂದು ಸ್ಯಾರೀಸ್ನ ನಾವು ಯೂಸ್ ಮಾಡಿರ್ತೀವಿ ವಾಶ್ ಮಾಡಿದ್ದಾದ್ಮೇಲೆ ಅದ್ರ ಅದರ ಮೇಲೆ ಐರನ್ ಕರೆಕ್ಟಾಗಿ ಕೂರಬೇಕು ಅನ್ನೋದಾದರೆ ಆ ಸೀರೆಗಳನ್ನ ತಳಭಾಗದಲ್ಲಿ ಇಡೋದ್ರಿಂದ ಐರನ್ ಚೆನ್ನಾಗಿ ಕೂರುತ್ತೆ ಇನ್ನು ಕೆಲವೊಂದು ರೇಷ್ಮೆ ಸೀರೆಗಳನ್ನ ಆ ಕಡೆ ಈ ಕಡೆ ಫೋಲ್ಡಿಂಗ್ಸ್ ಚೇಂಜ್ ಮಾಡೋದ್ರಿಂದ ತುಂಬ ದಿನಗಳವರೆಗೂ ರೇಷ್ಮೆ ಸೀರೆಗಳನ್ನೋದು ಹಾಳಾಗ್ದಿರ ಇರುತ್ತೆ ರೇಷ್ಮೆ ಸೀರೆಗಳನ್ನ ನಾನು ಎರಡು ವಿಧಾನದಲ್ಲಿ ಸ್ಟೋರ್ ಮಾಡ್ತೀನಿ ಫಸ್ಟ್ ಒಂದು ಬಂದು ಈ ರೀತಿ ನಾನು ಪಂಚ ಬಟ್ಟೆಯಲ್ಲಿ ಎಲ್ಲ ರೇಷ್ಮೆ ಸೀರೆಗಳನ್ನ ಸುತ್ತಿ ಇಡ್ತೀನಿ ಕೆಲವೊಂದು ಸಾರಿ ಈ ಸೀರೆಗಳನ್ನ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಕೂಡ ಮಾಡ್ತಾ ಇರ್ತೀನಿ ನೆಕ್ಸ್ಟು ರೇಷ್ಮೆ ಸೀರೆಗಳನ್ನ ನಾನು ಇನ್ನೊಂದು ವಿಧಾನದಲ್ಲೂ ಕೂಡ ಸ್ಟೋರ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಸ್ಯಾರಿ ಬ್ಯಾಗು ಇದರಲ್ಲೂ ಕೂಡ ಕೆಲವೊಂದು ರೇಷ್ಮೆ ಸೀರೆಗಳನ್ನ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ ಸಿಂಪಲ್ ಆಗಿರುವಂತಹ ಬನಾರಸಿ ಸ್ಯಾರೀಸ್ ಇರ್ಬೋದು ಪಟ್ಟು ಸ್ಯಾರೀಸ್ ಇರ್ಬೋದು ಅಲ್ಲದೆ ಪೂಜೆಗೂ ಕೂಡ ಕೆಲವೊಂದು ಸ್ಯಾರೀಸ್ನೆಲ್ಲ ಯೂಸ್ ಮಾಡ್ತೀವಲ್ವ ಆ ರೀತಿ ಸ್ಯಾರೀಸ್ನೆಲ್ಲ ನಾನು ಈ ರೀತಿ ಸ್ಯಾರಿ ಬ್ಯಾಗಲ್ಲಿ ಆರ್ಗನೈಸ್ ಮಾಡಿರ್ತೀನಿ ಇದರಲ್ಲಿ ಟ್ರಾನ್ಸ್ಪರೆಂಟ್ ಕವರ್ ಕೂಡ ಇರೋದ್ರಿಂದ ಯಾವ ಸ್ಯಾರಿ ಎಲ್ಲಿದೆ ಅನ್ನೋದು ಕೂಡ ನೀಟಾಗಿ ಗೊತ್ತಾಗುತ್ತೆ ಎಲ್ಲ ಸ್ಯಾರೀಸ್ನ ಮಿಕ್ಸ್ ಮ್ಯಾಚ್ ಮಾಡ್ದಿರ ಸಿಂಥೆಟಿಕ್ ಸ್ಯಾರೀಸ್ನೇ ಸಪ್ರೇಟಾಗಿ ಕಾಟನ್ ಸ್ಯಾರೀಸ್ನೇ ಸಪ್ರೇಟಾಗಿ ಇಟ್ಕೊಳ್ಳೋ ಅಂಥದ್ದು ಅಭ್ಯಾಸ ನನಗಿದೆ ಸೊ ಇಲ್ಲಿ ನಾನು ಕೆಲವೊಂದು ಕಾಟನ್ ಸ್ಯಾರೀಸ್ನ ಕೂಡ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಡಿಸೈನರಿ ಎಲ್ಲ ಏನಿರುತ್ತೆ ವರ್ಕ್ ಇರೋವಂಥದ್ದು ಅದನ್ನು ನೀವು ಕಾಟನ್ ಸ್ಯಾರೀಸ್ ಜೊತೆಗೆ ಮಿಕ್ಸ್ ಮ್ಯಾಚ್ ಮಾಡಿ ಇಟ್ಟರು ಕೂಡ ಕಾಟನ್ ಸ್ಯಾರೀಸಲ್ಲಿರುವಂಥ ಥ್ರೆಡೆಲ್ಲ ಕೂಡ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಡಿಸೈನರಿ ಸ್ಯಾರೀಸ್ ಅಂದರೆ ವರ್ಕ್ ಸ್ಯಾರೀಸಲ್ಲೆಲ್ಲನೂ ಆ ವರ್ಕ್ಗೆ ಈ ಒಂದು ಥ್ರೆಡ್ಡೆಲ್ಲ ಕೂಡ ಅಂಟ್ಕೊಂಡ್ಬಿಟ್ಟಿರುತ್ತೆ ನಾವು ತೆಗಿಬೇಕಾದ್ರೆ ಕೆಲವೊಂದು ಸರಿ ಅರ್ದೋಗೋ ಚಾನ್ಸ್ ಕೂಡ ಇರುತ್ತೆ ಸೊ ಆಗಾಗ ನೀವು ಸ್ಯಾರಿಗಳನ್ನ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಯೂಸ್ ಮಾಡಿದರೆ ಒಂದೇ ಕಡೆ ಇಟ್ಟರು ಕೂಡ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಈ ರೀತಿಯಾಗಿ ನಾನು ಸೆಗ್ರಿಗೇಟ್ ಮಾಡಿ ಫಂಕ್ಷನ್ ವೇರ್ ಸ್ಯಾರೀಸು ಕಾಟನ್ ಸ್ಯಾರೀಸು ಲೆನಿನ್ ಸ್ಯಾರೀಸು ಸಿಂಥೆಟಿಕ್ ಸ್ಯಾರೀಸು ಸಿಲ್ಕ್ ಸ್ಯಾರೀಸ್ ಎಲ್ಲ ಕೂಡ ಸಪ್ರೇಟಾಗಿ ನಾನು ಆರ್ಗನೈಸ್ ಅನ್ನೋದು ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಚಾರಕ್ಕೆ ಬರೋದಾದರೆ ಇಂಡೋರ್ ಪ್ಲಾಂಟ್ಸ್ ಮನೆ ಒಳಗಡೆ ಕೂಡ ತುಂಬ ವಿಭಿನ್ನ ರೀತಿಯಾಗಿರುವಂಥ ಗಿಡಗಳನ್ನ ಬೆಳೆಸ್ಕೊಳ್ತಾ ಇರ್ತೀವಿ ನಿಮ್ಮ ಮನೇಲಿ ಕೂಡ ಇಂಡೋರ್ ಪ್ಲಾಂಟ್ಸ್ ಇದ್ದರೆ ನಾನು ಶೇರ್ ಮಾಡುವಂಥ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ನೋಡಿ ಈಗ ಮುಂಗಾರು ಮಳೆ ಅನ್ನೋದು ಸ್ಟಾರ್ಟ್ ಆಗಿದೆ ಮಳೆ ಬೀಳಬೇಕಾದ್ರೆ ಮನೆ ಒಳಗಡೆ ಇರುವಂಥ ಗಿಡಗಳನ್ನ ಮಳೆ ನೀರು ಬೀಳೋ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ರೀತಿ ಮಳೆ ಹನಿಗಳು ಗಿಡದ ಮೇಲೆ ಬೀಳೋದ್ರಿಂದ ಮಳೆಯಲ್ಲಿ ಅಂದರೆ ಮಳೆ ನೀರಿನಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಅದು ಜಾಸ್ತಿ ಇರುತ್ತೆ ಸೊ ಆದ ಕಾರಣ ಗಿಡಗಳಲ್ಲಿರುವಂಥ ರೂಟ್ಸ್ ಅಂದರೆ ರೂ ಬೇರುಗಳೇನಿರುತ್ತೆ ಡೈರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಗಿಡಗಳು ಸೊಂಪಾಗಿ ಗ್ರೀನಾಗಿ ಬೆಳೆಯೋ ಚಾನ್ಸ್ ಇರುತ್ತೆ ಬೇಗ ಕೂಡ ಬೆಳೆಯೋ ಚಾನ್ಸ್ ಇರುತ್ತೆ ಅಬ್ಸರ್ವ್ ಮಾಡಿ ಮಳೆ ನೀರಲ್ಲಿ ನೆನೆಯೋಂಥ ಗಿಡಗಳಿಗೆ ಮನೆ ಒಳಗಡೆ ನಾವು ಮಳೆ ನೀರಿಗೆ ಇಳದೇ ಇರೋವಂಥ ಗಿಡಗಳಿಗೆ ತುಂಬ ಡಿಫ್ರೆನ್ಸ್ ಅನ್ನೋದು ಇರುತ್ತೆ ಮಳೆ ನೀರಲ್ಲಿ ನೆನ್ನಿರೋ ಅಂಥ ಗಿಡಗಳು ಬೇಗನೆ ಬೆಳೆಯೋ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ರೀತಿಯ ಗಿಡಗಳನ್ನ ಅಂದರೆ ಮನೆ ಒಳಗಡೆ ಇಟ್ಕೊಂಡಿರುವಂಥ ಎಲ್ಲ ಗಿಡಗಳನ್ನ ಕೂಡ ಈ ರೀತಿ ಮಳೆ ಹನಿ ಬೀಳೋ ರೀತಿಯಲ್ಲಿ ಇಟ್ಕೊಳ್ತಾ ಇರ್ತೀನಿ ಈಗ ಇದೆಲ್ಲದನ್ನ ಕೂಡ ಅದರಾದ್ರೂ ಪ್ಲೇಸ್ಗೆ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಹೋಲ್ ನೈಟ್ ಮಳೆ ಬಿದ್ದಿರೋದ್ರಿಂದ ಅಲ್ಲೇ ನಾನು ಗಿಡಗಳನ್ನ ಬಿಟ್ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಗಿಡಗಳನ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಳ್ಳೋದ್ರಿಂದ ಅದು ಒಂದು ರೀತಿ ಡೆಕೋರೇಷನ್ ಆಗಿ ಕೂಡ ಇರುತ್ತೆ ಏರ್ನ ಕೂಡ ಪ್ಯೂರಿಫೈ ಮಾಡುತ್ತೆ ನೋಡೋಕ್ಕೂ ಕೂಡ ಬ್ಯೂಟಿಫುಲ್ಲಾಗಿರುತ್ತೆ ನಮ್ಮ ಮೈಂಡು ಕೂಡ ಕಾಮಂಡ್ ಕಣ್ಣಗೂ ಕೂಡ ತುಂಬ ತಂಪು ಅನ್ನೋದು ಕೊಡುತ್ತೆ ಸೊ ನಿಮಗೂ ಕೂಡ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಫಸ್ಟ್ ನೀವು ಮನಿ ಪ್ಲಾಂಟ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು ಈ ಒಂದು ಮನಿ ಪ್ಲಾಂಟ್ಸ್ ಬೆಳೆಸ್ಕೊಳ್ಳೋದು ತುಂಬ ಸುಲಭ ಜಸ್ಟ್ ನೀರಲ್ಲೇ ಇದನ್ನು ಬೆಳೆಸ್ಕೊಳ್ಬೋದು ಈ ರೀತಿ ನಾನು ಎಲ್ಲ ಗಿಡಗಳನ್ನ ಅದರದ್ರ ಪ್ಲೇಸಲ್ಲೇ ಇಟ್ಕೊಳ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಅಡುಗೆ ಮನೆಯಲ್ಲಿ ಕೂಡ ಕೆಲವೊಂದು ಗಿಡಗಳನ್ನ ಇಟ್ಕೊಂಡಿದ್ದೀನಿ ಸೊ ಅಡುಗೆ ಮನೆ ನೈಟಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿರ್ತೀವಿ ಬೆಳಗ್ಗೆ ಎದ್ದು ಬಂದಿದ್ದ ಕೂಡಲೇ ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಮಧ್ಯ ಮಧ್ಯದಲ್ಲಿ ಗಿಡಗಳು ಕೂಡ ಏನಿರುತ್ತೆ ನೋಡೋಕ್ಕೆ ಗ್ರೀನರಿಯಾಗಿ ತುಂಬ ಪ್ಲಸಂಟಾಗಿ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಟಿ ವಿನಟ್ಟ ಹತ್ರ ಕೂಡ ಕೆಲವೊಂದು ಗಿಡಗಳನ್ನ ಇಟ್ಕೊಂಡಿದ್ದೀನಿ ಈ ರೀತಿ ಕಾರ್ನರ್ಸ್ ಎಲ್ಲ ಎಂಟಿ ಆಗಿದ್ದರೂ ಕೂಡ ಡೆಕೋರೇಷನ್ ಪರ್ಪಸ್ ಆಗಿ ಈ ರೀತಿ ಗಿಡಗಳನ್ನ ಉಪಯೋಗಿಸ್ಕೊಳ್ಬೋದು ಹೋಮ್ ಡೆಕೋರೇಷನ್ಗೆ ಸಂಬಂಧಪಟ್ಟಂಗೆ ಯಾರಾದರೂ ಟಿಪ್ಸ್ನ ಫಾಲೋ ಮಾಡಬೇಕು ಅಂದ್ಕೊಂಡಿದ್ರೆ ಈ ರೀತಿ ಮನೆಯಲ್ಲೇ ಇರುವಂಥ ಇಂಡೋರ್ ಪ್ಲಾಂಟ್ಸ್ನ ಉಪಯೋಗಿಸ್ಕೊಂಡು ಮನೇನ ನೀವು ಯಾವ ರೀತಿ ಬೇಕೋ ಆ ರೀತಿ ಡೆಕೋರ್ ಮಾಡ್ಕೊಳ್ಬೋದು ಇನ್ನೂ ಕೆಲವೊಂದು ಗಿಡಗಳನ್ನ ಈ ರೀತಿ ಸಿಂಕ್ ಅಕ್ಕಪಕ್ಕದಲ್ಲಿ ಕೂಡ ಇಟ್ಕೊಂಡಿದ್ದೀನಿ ಜಸ್ಟ್ ಇದೆಲ್ಲ ಕೂಡ ನೀರಲ್ಲಿ ಬೆಳೆದಿರುವಂಥ ಗಿಡಗಳೇ ತುಂಬ ಬುಷಿಯಾಗಿ ಕೂಡ ಬೆಳೀತಾ ಇರುತ್ತೆ ಇನ್ನು ಕೆಲವೊಂದು ಗಿಡಗಳನ್ನ ರೀಪಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಳೆಗಾಲ ಆಗಿರೋದ್ರಿಂದ ಐ ಮೀನ್ ಮುಂಗಾರು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಟಿ ಈ ಟೈಮಲ್ಲಿ ನೀವು ಹೊಸ್ದಾಗಿ ಗಿಡಗಳೇನಾದ್ರು ನೆಟ್ಕೊಳ್ಳೋದಾದರೆ ತುಂಬ ಚೆನ್ನಾಗಿ ಫೈಲೂರ್ ಆಗ್ದಿರ ಚೆನ್ನಾಗಿ ಆಗಿ ಬೆಳೆಯುತ್ತೆ ಇದು ಕೂಡ ಒಂದು ರೀತಿ ಮನಿ ಪ್ಲಾಂಟೇ ಇದನ್ನ ಇದರ ಕಟ್ಟಿಂಗ್ಸ್ನ ಕೂಡ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ತಾ ಇದ್ದೀನಿ ರೂಟ್ಸ್ ಎಲ್ಲ ಬಂದಮೇಲೆ ಆ ಬೇರೆಲ್ಲ ಚೆನ್ನಾಗಿ ಗ್ರೋ ಆಗಿದೆ ಅಂತ ಅಂದಮೇಲೆ ಇದನ್ನು ಡೈರೆಕ್ಟಾಗಿ ಮಣ್ಣಲ್ಲಿ ಕೂಡ ನೆಡ್ಬೋದು ಜಸ್ಟ್ ಒಂದು ಗಿಡದಿಂದ ನಾವು ತುಂಬ ರೀತಿಯಾಗಿರುವಂಥ ಗಿಡಗಳನ್ನ ಪ್ರೊಪೊಗೇಷನ್ ಅನ್ನೋದು ಮಾಡ್ಕೊಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟು ಮೇಕಪ್ಗೆ ಸಂಬಂಧಪಟ್ಟಿರೋಂಗೆ ಆಗಲೇ ಹೇಳ್ದಂಗೆ ಕೆಲವು ದಿನಗಳಿಂದ ನಾನು ಟ್ರಾವೆಲ್ ಮತ್ತು ಕೆಲವೊಂದು ಫಂಕ್ಷನ್ಸ್ನ ಅಟೆಂಡ್ ಮಾಡಿರೋದ್ರಿಂದ ಈ ಒಂದು ಮೇಕಪ್ ಐಟಮ್ಸ್ ಎಲ್ಲ ಏನಿದೆ ಆ ಕಡೆ ಈ ಕಡೆ ಮಿಕ್ಸ್ ಮ್ಯಾಚ್ ಆಗಿಬಿಟ್ಟಿದೆ ಇದೆಲ್ಲದನ್ನ ಕೂಡ ಡಿಕ್ಲೇರ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋಸಲ್ಲಿ ಕೂಡ ನಾನು ತೋರಿಸಿದ್ದೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಇದರಲ್ಲಿ ಕೆಲವೊಂದು ಫಂಕ್ಷನ್ ಟೈಮಲ್ಲಿ ಒಕೇಷನಲ್ಲಿ ಮಾತ್ರ ಯೂಸ್ ಮಾಡೋವಂಥ ಕ್ಲಿಪ್ಸ್ ಇರ್ಬೋದು ಏರ್ ಬ್ಯಾಂಡ್ಸ್ ಇರ್ಬೋದು ಎಲ್ಲ ಕೂಡ ಅದರ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನನ್ನ ಬಳೆಗಳನ್ನ ಕ್ಲಿಪ್ಸ್ನ ಮತ್ತು ರಿಬ್ಬನ್ಸ್ನೆಲ್ಲ ಕೂಡ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ಜಸ್ಟ್ ಈ ಒಂದು ಆರ್ಗನೈಸರ್ನ ಉಪಯೋಗಿಸ್ಕೊಂಡು ಎಲ್ಲದನ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ಬೋದು ಹಂಗಂತ ಎಲ್ಲದಕ್ಕೂ ಕೂಡ ಆರ್ಗನೈಸರ್ಸ್ನೇ ಬೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ನಿಮಗೆ ಅಗತ್ಯವಿದೆ ಅಂದರೆ ಬೈ ಮಾಡೋದು ತಪ್ಪಿಲ್ಲ ಯಾಕಂದರೆ ಇದೆಲ್ಲ ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಕರೆಕ್ಟಾಗಿ ಸೂಟ್ ಆಗುವಂಥದ್ದನ್ನು ತೊಗೊಂಡ್ರೆ ವರ್ಷ ಪೂರ್ತಿ ಏನು ನೀವಿರೋವರೆಗೂ ಕೂಡ ಅದನ್ನೇ ಯೂಸ್ ಮಾಡ್ಕೊಳ್ಬೋದು ಬಟ್ ಕೆಲವೊಂದು ಕರೆಕ್ಟಾಗಿ ಸೂಟ್ ಆಗೋದು ಸಿಗಲ್ಲ ಅನ್ನೋದಾದರೆ ಆದಷ್ಟು ಈ ರೀತಿ ಡಿ ಐ ವೈನ ಟ್ರೈ ಮಾಡೋದೇ ಬೆಟರು ನಾನಿಲ್ಲಿ ಮನೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಸಿಗೋಂಥ ಕೆಲವೊಂದು ಬಾಕ್ಸಸ್ನ ಉಪಯೋಗಿಸ್ಕೊಂಡಿದ್ದೀನಿ ಕೆಳಗಡೆ ಕೂಡ ಒಂದು ಪ್ಲೇಟ್ನ ಹಾಕ್ಬಿಟ್ಟು ಕೆಲವೊಂದು ಪುಟ್ ಪುಟ್ಟ್ದಾಗಿರುವಂಥ ಬ್ರಷಸ್ನೆಲ್ಲ ಕೂಡ ಒಂದು ಪುಟ್ಟದಾಗಿರುವಂಥ ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ನಾನು ಮೇಕಪ್ ಐಟಮ್ಸ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಜಸ್ಟ್ ನೀವು ವಿಡಿಯೋನ ಅಬ್ಸರ್ವ್ ಮಾಡಿದರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಈ ಐಡಿಯಾ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಮಾಡಿ ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಒನ್ ಗ್ರಾಮ್ ಜುವೆಲ್ಲರಿ ಇರ್ಬೋದು ಅಥವಾ ನಿಮಗೆ ಕೆಲವೊಂದು ಆರ್ಟಿಫಿಷಿಯಲ್ ಜುವೆಲ್ಲರಿ ಎಲ್ಲ ಕೂಡ ಟ್ರಾವೆಲ್ ಮಾಡಬೇಕಾದ್ರೆ ಉಪಯೋಗಿಸ್ತಾ ಇರ್ತೀವಿ ಅದನ್ನೆಲ್ಲ ಕೂಡ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಅಂಥದ್ದನ್ನೆಲ್ಲ ಕೂಡ ಅದ್ರ ಹತ್ರ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಮಿಟೇಷನ್ ಜ್ಯುವೆಲ್ಲರಿ ಏನಿದೆ ಅದು ಹಾಳಾಗ್ದಿರ ಇರಬೇಕು ಅನ್ನೋದಾದರೆ ಆದಷ್ಟು ಈ ರೀತಿ ಬಾಕ್ಸಲ್ಲಿ ಹತ್ತಿನ ಹಾಕ್ಬಿಟ್ಟು ಅದರಲ್ಲಿ ನೀವು ಆರ್ಗನೈಸ್ ಮಾಡ್ಕೊಳ್ಳಿ ತುಂಬ ದಿನಗಳವರೆಗೂ ಕೂಡ ಕಲರ್ ಚೇಂಜ್ ಆಗದಿರ ಇರುತ್ತೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಮರ್ತಿದ್ರೆ ಒಂದು ಸರಿ ರಿಮೈಂಡ್ ಆಗುತ್ತೆ ಅನ್ನೋದರಿಂದ ಶೇರ್ ಇದ್ದೀನಿ ನಾನು ಈ ರೀತಿ ಒಂದು ಬ್ಯಾಗಲ್ಲಿ ಎಲ್ಲ ಇಮಿಟೇಷನ್ ಜ್ಯುವೆಲ್ಲರಿನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಬಾಕ್ಸಲ್ಲಿ ನಾನು ಏರ್ ಆಕ್ಸರೀಸ್ ಅಂದರೆ ಜಡೆ ಇರ್ಬೋದು ಜಡೆ ಹಾಕ್ಬೇಕಾದ್ರೆ ಯೂಸ್ ಮಾಡುವಂಥ ಬನ್ ಇರ್ಬೋದು ಮತ್ತು ಮಲ್ಲಿಗೆ ರೀತಿಯಲ್ಲಿ ಆರ್ಟಿಫಿಷಿಯಲ್ ಬರುತ್ತೆ ಅಲ್ವಾ ಅದೆಲ್ಲ ಕೂಡ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ಎಲ್ಲದನ್ನು ಕೂಡ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡ್ಕೊಳ್ಳೋದಾದರೆ ನಮಗೆ ಆರ್ಗನೈಸ್ ಮಾಡೋದು ಕೂಡ ತುಂಬ ಸುಲಭ ಆಗುತ್ತೆ ಯಾವ್ದು ಬೇಕೋ ಎಲ್ಲಿದೆ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ರೀತಿ ಒಂದು ಪ್ಲೇಸ್ನ ಪ್ರತಿಯೊಂದಕ್ಕೂ ಕೂಡ ನೀವು ಇಟ್ಕೊಳ್ಳೋದಾದರೆ ಅಲ್ಲಿರುವಂಥ ಐಟಮ್ಸ್ ಆ ಕಡೆ ಈ ಕಡೆ ಹೋದರೂ ಕೂಡ ಆಗಾಗ ನೀವು ಈ ರೀತಿ ಡಿಕ್ಲೆಟ್ರ್ ಅನ್ನೋದು ಮಾಡ್ಕೊಳ್ಬೋದು ಮನೆ ಅನ್ನೋದು ಎಷ್ಟು ನೀಟಾಗಿದೆ ಅಂತ ಜಸ್ಟ್ ಮೇಲಿಂದ ಮೇಲೆ ನೋಡಿದ್ರೆ ಮಾತ್ರ ಸಾಕಾಗಲ್ಲ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಗೃಹಿಣಿಯರು ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಇಟ್ಟಿದ್ದೀರ ಅದು ಕರೆಕ್ಟಾಗಿ ಇಟ್ಟಿದ್ದೀರೋ ಇಲ್ವೋ ಅನ್ನೋದು ನಾವು ಎಲ್ಲ ವಸ್ತುಗಳನ್ನ ಕೂಡ ಈ ರೀತಿ ಡಿಕ್ಲೆಟ್ರ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ಳೋದಾದರೆ ಒಂದು ರೀತಿ ಸಿಕ್ಕು ಬಿಡಿಸಿದ ಮೂಡಿ ರೀತಿಯಲ್ಲಿ ಹಾಕ್ಬಿಡುತ್ತೆ ಕೂದಲನ್ನ ನಾವು ನೀಟಾಗಿ ಸಿಕ್ಕು ಬಿಡಿಸಿದ್ರೆ ಮಾತ್ರ ಜಡೆ ಅನ್ನೋದು ಕರೆಕ್ಟಾಗಿ ಹಾಕೋಕ್ಕೆ ಆಗುತ್ತೆ ಅದೇ ರೀತಿಯೇ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳಿಗೂ ಕೂಡ ತನ್ನದೇ ಆದಂಥ ಒಂದು ಪ್ಲೇಸ್ನ ನಾವು ಕರೆಕ್ಟಾಗಿ ಇಟ್ಕೊಂಡು ಆ ಪ್ಲೇಸಲ್ಲಿ ಎಲ್ಲದನ್ನ ಕೂಡ ಆರ್ಗನೈಸ್ ಮಾಡಿಕೊಂಡಾಗ ಮಾತ್ರ ನಮಗೆ ಒಂದು ಸಿಕ್ಕು ಬಿಡಿಸಿದ ಮೂಡಿ ರೀತಿಯಲ್ಲಿ ಆಗುತ್ತೆ ಸೊ ಆದಷ್ಟು ಎಲ್ಲ ವಸ್ತುಗಳಿಗೂ ಕೂಡ ಒಂದೊಂದು ಪ್ಲೇಸ್ನ ಇಟ್ಕೊಳ್ಳಿ ಪ್ಲೇಸ್ ಇಲ್ಲ ಅಂದರೂ ಕೂಡ ಜಾಸ್ತಿ ವಸ್ತುಗಳನ್ನ ಬೈ ಮಾಡೋದಾದರೆ ಮನೆ ನೋಡೋಕ್ಕೆ ಕಸದ ಬುಟ್ಟಿ ಅನ್ನೋದು ಆಗ್ಬಿಡುತ್ತೆ ಅಥವಾ ನೀವು ಒಂದು ವಸ್ತುನ ತೊಗೊಂಡಿದ್ದೀರಾ ಅನ್ನೋದಾದರೆ ಅದೇ ರೀತಿ ಇನ್ನೊಂದು ವಸ್ತುನ ತೊಗೊಳೋದಾದರೆ ಒಂದು ವಸ್ತುನ ಬಿಸಾಡೋದ ಮೇಲೆ ಇನ್ನೊಂದು ವಸ್ತುನ ಬೈ ಮಾಡೋದು ಬೆಟರು ಕೆಲವೊಂದು ಸರಿ ಬ್ರೈಡಲ್ ಮೇಕಪ್ಗೆಲ್ಲ ಕೂಡ ನಾನು ಆಗಲೇ ತೋರಿಸ್ದಂಗೆ ಫ್ಲವರ್ಸ್ನ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿರ್ತೀವಲ್ವ ಅದನ್ನು ಬಿಸಾಡ್ದಿರೋ ಒಂದು ಕಡೆ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಾವೇ ರೆಡಿ ಆಗಬೇಕಾದರೂ ಏರ್ ಆಕ್ಸಸರಿಸಾಗಿ ಅದನ್ನು ಉಪಯೋಗಿಸ್ಕೊಳ್ಬೋದು ಇನ್ನು ಸೇಫ್ಟ್ ಟಿ ಫಿನ್ಸ್ ಎಷ್ಟೇ ಸೇಫ್ಟ್ ಟಿ ಫಿನ್ಸ್ನ ತೊಗೊಂಡಿದ್ರು ಕೂಡ ಬೇಕು ಅಂದಾಗ ಒಂದು ಕೂಡ ಸಿಗಲ್ಲ ಆದಷ್ಟು ಸಿಗ್ದಾಗ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಅದೇ ಒಂದು ಪ್ಲೇಸಲ್ಲಿ ಬೇಕು ಅಂದಾಗ ಇಮ್ಮಿಡಿಯೇಟಾಗಿ ತೆಗಿಬೋದು ನೆಕ್ಸ್ಟು ಈ ರೀತಿ ವೈಪ್ಸ್ ಎಲ್ಲ ಕೂಡ ಇಟ್ಕೊಂಡ್ರೆ ಟ್ರಾವೆಲ್ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಮಕ್ಳಿರೋಂಥವ್ರಿಗೆ ಇದೆಲ್ಲ ಬೇಕೇ ಬೇಕಾಗುತ್ತೆ ನಾನು ಈ ರೀತಿಯಾಗಿ ಎಲ್ಲದನ್ನ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಹೇರ್ ಬ್ಯಾಂಡ್ಸ್ನೆಲ್ಲ ಕೂಡ ಒಂದು ಬುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಯಾವುದು ಕೂಡ ನಾನು ಬೈ ಮಾಡಿರೋಂಥ ಆರ್ಗನೈಸರ್ ಅಲ್ಲ ಜಸ್ಟ್ ಇರೋದನ್ನ ನಾನು ಅಡ್ಜಸ್ಟ್ ಮಾಡಿ ಆರ್ಗನೈಸ್ ಅನ್ನೋದು ಮಾಡಿದ್ದೀನಿ ಸೇಮ್ ಕಬೋರ್ಡಲ್ಲಿ ಡೋರ್ಗೆ ನಾನು ಕೆಲವೊಂದು ಕ್ಲಿಪ್ಸ್ನ ಮತ್ತು ಎಲ್ಲ ಏನಿರುತ್ತೆ ಸ್ಲಿಂಗ್ ಬ್ಯಾಗ್ಸ್ನೆಲ್ಲ ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಈ ಏರಿಯಾಕ್ಕೆ ಸಂಬಂಧಪಟ್ಟಿರೋ ಅಲ್ಲದೆ ಬೇರೆ ರೂಮ್ಗೂ ಸಂಬಂಧಪಟ್ಟಿರೋಂಥದ್ದೆಲ್ಲ ಏನಿರುತ್ತೆ ಮೇಕಪ್ ಐಟಮ್ಸು ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಅದರ ಪ್ಲೇಸಲ್ಲಿ ಇಟ್ಕೊಂಡ್ಬಿಡ್ಬೋದು ನೆಕ್ಸ್ಟು ಕಿಡ್ಸ್ ಟಾಯ್ಸ್ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ಅಂದರೆ ನಾವು ಎಷ್ಟೇ ಸರಿ ಆರ್ಗನೈಸ್ ಮಾಡಿದ್ರು ಕೂಡ ಮತ್ತೆ ಅದು ಆ ಕಡೆ ಈ ಕಡೆ ಹೋಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಕೆಲವೊಂದು ಟಿಪ್ಸ್ನ ಮಾತ್ರ ಫಾಲೋ ಮಾಡ್ತೀನಿ ಫಸ್ಟಿಗೆ ಏನೇನು ಟಾಯ್ಸ್ ಇದೆ ಅದೆಲ್ಲದನ್ನ ಕೂಡ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರೋದು ಫಿಶ್ ಟ್ಯಾಂಕ್ಗೋಸ್ಕರ ಮಾಡಿಸಿರೋ ಅಂಥ ಒಂದು ಟೇಬಲ್ ರೀತಿ ಇರೋವಂಥದ್ದು ಇದರಲ್ಲಿ ನಾನು ಕಿಡ್ಸ್ ಟಾಯ್ಸ್ನ ಹಾಕ್ಕೊಳಕ್ಕೆ ಬಿಟ್ಬಿಟ್ಟಿದ್ದೀನಿ ಇದು ಲಿವಿಂಗ್ ಏರಿಯಾದಲ್ಲೇ ಇರೋದ್ರಿಂದ ಜಸ್ಟ್ ಆ ಹಾಲಲ್ಲೆಲ್ಲ ಆಟಾಡಬೇಕಾದ್ರೆ ಆ ಟಾಯ್ಸ್ನ ಇದರಲ್ಲೇ ಹಾಕ್ಕೊಳ್ತಾರೆ ಒಂದು ಕಡೆ ನೀಟಾಗಿರುತ್ತೆ ಅನ್ನೋ ಕಾರಣ ಬಟ್ ಆಗಾಗ ನಾವು ಅದನ್ನು ತೆಗೆದು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಕೂಡ ಮುಗ್ದಿದೆ ಅಲ್ವಾ ಆಲ್ಮೋಸ್ಟು ಈ ಒಂದು ಸಮ್ಮರ್ ಹಾಲಿಡೇಸಲ್ಲಿ ಮನೆ ಸುತ್ತಮುತ್ತ ಇರುವಂಥ ಹೂಗಳು ಎಲೆಗಳು ಎಲ್ಲ ಕೂಡ ಕಿತ್ಕೊಂಡ್ಬಂದು ಆಟ ಆಡ್ತಿರ್ತಾರೆ ಅದೆಲ್ಲ ಕೂಡ ಇದೇ ಡ್ರಾಸಲ್ಲೇ ಇದೆ ಜಸ್ಟ್ ಓಪನ್ ಮಾಡಿ ಯಾವ್ಯಾವ ಟಾಯ್ಸ್ ಇದೆ ಅದನ್ನೆಲ್ಲ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಿದ್ದೀರಲ್ವಾ ಇದೆಲ್ಲ ಕೂಡ ಕಸಾನೆ ಜಸ್ಟ್ ಈ ಒಂದು ಕಸನ ಮಾತ್ರ ನಾನು ಸಪ್ರೇಟ್ ಮಾಡ್ತೀನಿ ಟಾಯ್ಸ್ನೆಲ್ಲ ಕೂಡ ಒಂದೊಂದು ಕಡೆ ಸೆಗ್ರಿಗೇಟ್ ಮಾಡಿದ್ರು ಕೂಡ ನೆಕ್ಸ್ಟ್ ಮಿನಿಟಲ್ಲೇ ಅದೆಲ್ಲ ಕೂಡ ಮಿಕ್ಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಇಲ್ಲಿರುವಂಥ ಕಸನೆಲ್ಲ ತೆಗೆದುಬಿಟ್ಟಿದ್ದೀನಿ ಒಂದು ತೇವ ಇರುವಂಥ ಬಟ್ಟೆನ ತೊಗೊಂಡು ಅಲ್ಲಿರುವಂಥ ಧೂಳನ್ನ ಕೂಡ ವಿಡೋದಲ್ಲಿ ತೋರಿಸ್ದಂಗೆ ಎಲ್ಲದನ್ನ ಕೂಡ ನೀಟಾಗಿ ತೆಗೆದುಬಿಟ್ಟಿದ್ದೀನಿ ನೆಕ್ಸ್ಟ್ ಇದರ ಸುತ್ತಮುತ್ತ ಮಕ್ಕಳು ಯಾವ ಕೈಯಲ್ಲಿ ಅಂದರೆ ಆ ಕೈಯಲ್ಲೇ ಮುಟ್ಟಬೇಕಾದ್ರೆ ಸ್ವಲ್ಪ ಗಲೀಜು ಅನ್ನೋದು ಆಗಿರುತ್ತೆ ಅದಕ್ಕೋಸ್ಕರ ಒಂದು ಕ್ಲೀನಿಂಗ್ ಸ್ಪ್ರೇನ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ಈ ರೀತಿ ವೈಪ್ ಮಾಡ್ತಿದ್ದೀನಿ ವೈಪ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕ್ಲೀನ್ ಅನ್ನೋದು ಆಗಿಬಿಡುತ್ತೆ ಸೊ ಆಗಾಗ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಟಾಯ್ಸ್ ಎಲ್ಲ ಕೂಡ ಯಾವ್ದು ಬೇಕೋ ಯಾವ್ದು ಹಾಳಾಗಿದೆಯೋ ಅನ್ನೋದು ಕೂಡ ನಾವು ಸಪ್ರೇಟಾಗಿ ನೋಡ್ಕೊಳ್ಬೋದು ಹಾಳಾಗಿದ್ದರೆ ಬಿಸಾಕ್ಬೋದು ಯೂಸ್ ಆಗುತ್ತೆ ಅನ್ನೋದಾದರೆ ಇಟ್ಕೊಳ್ಬೋದು ಮತ್ತು ಕಸ ಎಲ್ಲ ಇದ್ದರೂ ಕೂಡ ನೀಟಾಗಿ ತೆಗೆದಾಕೋದ್ರಿಂದ ಸೊಳ್ಳೆಗಳೆಲ್ಲ ಬರ್ದಿರೋ ಇರುತ್ತೆ ಈಗ ಮುಂಗಾರು ಮಳೆ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ ಸೊಳ್ಳೆಗಳ ಕಾಟ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಮನೇನ ಆಗಿ ಇಟ್ಕೊಳ್ಬೇಕು ಅಂದರೆ ನೀವು ಕೂಡ ಈ ರೀತಿ ಡೀಕ್ಲೆಟ್ರಿಂಗ್ ಮತ್ತು ಆರ್ಗನೈಸೇಷನ್ ಅನ್ನೋದು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಟಾಯ್ಸಲ್ಲೂ ಕೂಡ ತುಂಬ ರೀತಿಯಾಗಿರುವಂಥ ಕಸದ ಕಣಗಳು ಕಾಣಿಸ್ಬೋದು ಇನ್ನೊಂದು ಡ್ರಾನ ಕೂಡ ನಾನು ಅದೇ ರೀತಿಯೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಆಟದ ಸಾಮಾನೆಲ್ಲ ಏನಿರುತ್ತೆ ಟಾಯ್ಸ್ ಅದೆಲ್ಲ ಕೂಡ ಒಂದು ಕಡೆ ಇಟ್ಬಿಟ್ಟು ಅದರೊಳಗಡೆ ಇರುವಂಥ ಕಸನೆಲ್ಲ ಕೂಡ ತೆಗೆದುಬಿಟ್ಟು ಪುನಃ ಯಥ ಪ್ರಕಾರ ಆ ಟಾಯ್ಸ್ ಎಲ್ಲ ಕೂಡ ಮಿಕ್ಸಿಂಗಾಗಿ ಇದ್ದೀನಿ ಸಣ್ಣ ಮಕ್ಕಳಿದ್ದಾಗ ನಾವೆಷ್ಟೇ ಸಪ್ರೇಟ್ ಮಾಡಿಕೊಟ್ರು ಕೂಡ ಅವರು ಮಿಕ್ಸ್ ಅನ್ನೋದು ಮಾಡಿಬಿಡ್ತಾರೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಇಯರ್ಸ್ ಆಗೋವರೆಗೂ ಕೂಡ ಇದೇ ರೀತಿ ಬಿಟ್ರೇ ಬೆಟರು ಇಲ್ಲಾಂದರೆ ಮಕ್ಕಳ ಆಟ ಅನ್ನೋದು ನಾವೇ ತಡೆದಂಗೆ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಕಸ ಕಲೆಕ್ಟ್ ಆಗಿದೆ ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಮನೇನ ಡಿಕ್ಲೆಟರ್ ಮತ್ತು ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ನಾನು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣದಿಂದ ಆದರೂ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಮೋಟಿವೇಶನ್ ನಾನು ಬಂದಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ನೋದರಿಂದ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್